ನಮಸ್ಕಾರ, ನಾನು ಗೀತಾ ಹಿರೇಮಠ. ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ಈ ವಿಡಿಯೋ ಸೆಷನ್ಗೆ ವೆಲ್ಕಮ್ ಮಾಡಿಕೊಂಡು ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಅಂದರೆ ಸೆಷನ್ನೊಳಗೆ ಹಿಂದಿಂದ ಏನು ನಾವು ನೋಡಿವೆ ಅಂತ ನೋಡೋಣ. ವಿ ಆಲ್ರೆಡಿ ಸೀನ್ ವಾಟ್ ಈಸ್ ಇಂಟರ್ವ್ಯೂ, ಡೂಸ್ ಆ್ಯಂಡ್ ಡೋಂಟ್ಸ್ ಆಫ್ ಇಂಟರ್ವ್ಯೂ. ಇಂಟರ್ವ್ಯೂ ಮಾಡುವಾಗ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅಂತ ಆಲ್ರೆಡಿ ನಾವು ನೋಡೀವಿ. ಸೊ ಇಂಟರ್ವ್ಯೂಯರು ಹೆಂಗಿರಬೇಕು ಮತ್ತು ಇಂಟರ್ವ್ಯೂ ಕೊಡುವಂಥ ಕ್ಯಾಂಡಿಡೇಟ್ ಯಾವ ರೀತಿಯಿಂದ ಪ್ರಿಪೇರ್ ಆಗಿ ಬರಬೇಕು. ಸೊ ಇಂಟರ್ವ್ಯೂಯರ್ ಅನ್ನೆಸರಿ ಕ್ವೆಶನ್ಸ್ ಕೇಳಬಾರ್ದು. ಕ್ವೆಶನ್ಸ್ ಶುಡ್ ನಾಟ್ ಬಿ ಇನ್ ಅ ವೆರಿ ಡಿಫಿಕಲ್ಟ್ ಮ್ಯಾನರ್. ಸೊ ಅಟ್ ದಿ ಸೇಮ್ ಟೈಮ್ ಕ್ಯಾಂಡಿಡೇಟ್ ಶುಡ್ ಆಲ್ಸೋ ಬಿ ಪ್ರಿಪೇರ್ಡ್ ಅನ್ನೆಸರಿ. ಹಿ ಶುಡ್ ಆಲ್ಸೋ ನಾಟ್ ಗೋನ್ ಎಕ್ಸ್ಪ್ಲೇನಿಂಗ್ ಸರ್ಟನ್ ಥಿಂಗ್ಸ್. ಒಂದು ತಂದ ಶಾಣೆತನ ಭಾಳ ತೋರಿಸ್ಬೇಕಂತೇಳಿ ಓವರ್ ಎಂಥೂಸಿಯಾಸ್ಟಿಕ್ ಆಗಿ ಓವರ್ ಕಾನ್ಫಿಡೆಂಟ್ ಆಗಿ ಅವನು ಬಿಹೇವ್ ಮಾಡಬಾರ್ದು. ಇಂಟರ್ವ್ಯೂಯರು ಇಂಟರ್ವ್ಯೂ ಕಂಡಕ್ಟ್ ಮಾಡುವಾಗ ನಾನು ಎಷ್ಟು ಶಾಣೆತನ ಅಂತ ತೋರಿಸ್ಬೇಕಂತೇಳಿ ಅವರು ಇಂಟರ್ವ್ಯೂ ಕಂಡಕ್ಟ್ ಮಾಡಬಾರ್ದು. ಇಟ್ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಇನ್ ದಿ ವೆರಿ ಫ್ರೀ ಆ್ಯಂಡ್ ಕೂಲ್ ಅಟ್ಮಾಸ್ಫಿಯರ್. ಕಮ್ಯುನಿಕೇಷನ್ ಕ್ಲಾರಿಟಿ ಇರಬೇಕಲ್ಲಿ, ಬೋದಿ ಸೈಡ್ ಕಮ್ಯುನಿಕೇಷನ್ ಕ್ಲಾರಿಟಿ ಇರಬೇಕು. ವೆರಿ ಡಿಫಿಕಲ್ಟ್ ಕ್ವೆಶನ್ಸ್ ಕೇಳಲಾರ್ದ ಪಾಯಿಂಟ್ ಆಫ್ ದಿ ಕ್ವೆಶನ್ಸ್ ಕೇಳಿ ಜಾಬಿಗೆ ಸಂಬಂಧಪಟ್ಟದ್ದು ಎಷ್ಟು ಇನ್ಫಾರ್ಮೇಷನ್ ಬೇಕಷ್ಟು ಕಲೆಕ್ಟ್ ಮಾಡಬೇಕಂಥೇಳಿ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರಂದ್ರೆ ಡೆಫಿನೆಟ್ಟಾಗಿ ಗುಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್. ಸರ್, ನಾವು ಇನ್ ದಿಸ್ ಸೆಷನ್ ಲೆಟ್ ಅಸ್ ಸಿ ವಾಟ್ ಆರ್ ದಿ ಟೈಪ್ಸ್ ಆಫ್ ಇಂಟರ್ವ್ಯೂ, ವಾಟ್ ಆರ್ ದಿ ರಿಮೈನಿಂಗ್ ಸ್ಟೇಜಸ್ ಇನ್ ದಿ ಸೆಲೆಕ್ಷನ್ ಪ್ರಾಸೆಸ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ಟೈಪ್ಸ್ ಆಫ್ ಇಂಟರ್ವ್ಯೂ. ಸೊ ಇನ್ ಕೇಸ್ ಆಫ್ ಟೈಪ್ಸ್ ಆಫ್ ಇಂಟರ್ವ್ಯೂ, ವಿ ಹ್ಯಾವ್ ಫಸ್ಟ್ ಒನ್ ಇನ್ಫಾರ್ಮಲ್ ಇಂಟರ್ವ್ಯೂ, ದಟ್ ಈಸ್ ಅನೌಪಚಾರಿಕ ಸಂದರ್ಶನ. ದಿಸ್ ಇಸ್ ಅನ್ ಓರಲ್ ಇಂಟರ್ವ್ಯೂ ವೇರ್ ಇನ್ ಇಂಟರ್ವ್ಯೂರ್ ಗೋಯಿಂಗ್ ಟು ಆಸ್ಕ್ ಕ್ವೆಶನ್ಸ್ ಇನ್ ದಿ ಜನರಲ್ ಮ್ಯಾನರ್. ವೆರಿ ಜನರಲ್ ಕ್ವೆಶನ್ಸ್ ವಿಲ್ ಬಿ ಆಸ್ಡ್, ಮೇ ನಾಟ್ ಬಿ ರಿಲೇಟೆಡ್ ಟು ಪರ್ಟಿಕ್ಯುಲರ್ ಜಾಬ್. ಸೊ ಲೈಕ್ ನೇಮ್, ಅವ್ರ ಬ್ಯಾಕ್ಗ್ರೌಂಡ್ ಇನ್ ಸಿಂಪಲ್ ಲ್ಯಾಂಗ್ವೇಜ್, ದಟ್ ಕ್ವೆಶನ್ ವಿಲ್ ಬಿ ಆಸ್ಡ್. ಇದನ್ನು ಸೋಷಿಯಲ್ ಇಂಟ್ರಾಕ್ಷನ್ ಮಾಡೋ ಸಂಬಂಧ ಅಂತ ಕೇಳುವಂಥ ಕ್ವೆಶನ್ಸ್. ಸೊ ನೆಕ್ಸ್ಟ್ ಈಸ್ ಫಾರ್ಮಲ್ ಇಂಟರ್ವ್ಯೂ. ಫಾರ್ಮಲ್ ಇಂಟರ್ವ್ಯೂನೊಳಗೆ ಔಪಚಾರಿಕ ಸಂದರ್ಶನ. ಈ ಔಪಚಾರಿಕ ಸಂದರ್ಶನದೊಳಗೆ ದಿಸ್ ಇಂಟರ್ವ್ಯೂ ವಿಲ್ ಬಿ ಕಂಡಕ್ಟೆಡ್ ಇನ್ ದಿ ಹೆಡ್ ಆಫೀಸ್ ಆಫ್ ದಿ ಕಂಪನಿ, ಆ್ಯಂಡ್ ವೆಲ್ ಇನ್ ಅಡ್ವಾನ್ಸ್ ಲೆಟರ್ ಆಫ್ ಇಂಟರ್ವ್ಯೂ ವಿಲ್ ಬಿ ಸೆಂಡ್ ಟು ದಿ ಕ್ಯಾಂಡಿಡೇಟ್ಸ್. ವೇರ್ ಇನ್ ದಿ ಪ್ಲೇಸ್ ಆಫ್ ಇಂಟರ್ವ್ಯೂ, ಟೈಮ್ ಆಫ್ ಇಂಟರ್ವ್ಯೂ, ಡೇಟ್ ವಿಲ್ ಬಿ ಮೆನ್ಷನ್, ಆ್ಯಂಡ್ ಅಕಾರ್ಡಿಂಗ್ಲಿ ಕ್ಯಾಂಡಿಡೇಟ್ ಹ್ಯಾಸ್ ಟು ಪ್ರೆಸೆಂಟ್ ಇನ್ ದಿ ಪ್ರಾಪರ್ ಪ್ಲೇಸ್. ದೆನ್ ಇನ್ ದಿ ಇಂಟರ್ವ್ಯೂ ಕ್ವೆಶನ್ಸ್ ವಿಲ್ ಬಿ ಆಸ್ಡ್, ಆ್ಯಂಡ್ ದೀಸ್ ಕ್ವೆಶನ್ಸ್ ವಿಲ್ ಬಿ ವೆಲ್ ಇನ್ ಅಡ್ವಾನ್ಸ್ ನೋನ್ ಟು ದಿ ಇಂಟರ್ವ್ಯೂಯರ್. ಹಿ ವಿಲ್ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್, ಆ್ಯಂಡ್ ದೀಸ್ ಕ್ವೆಶನ್ಸ್ ವಿಲ್ ಬಿ ಆಸ್ಡ್ ಟು ದಿ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಪ್ಲ್ಯಾನ್ಡ್ ಇಂಟರ್ವ್ಯೂ. ಇಟ್ ಈಸ್ ಆಲ್ಸೋ ಫಾರ್ಮಲ್ ಇಂಟರ್ವ್ಯೂ, ವೆಲ್ ಇನ್ ಅಡ್ವಾನ್ಸ್ ಪ್ಲ್ಯಾನ್ ಮಾಡಿರ್ತಾರೆ. ಹಿಯರ್ ಟೈಪ್ಸ್ ಆಫ್ ದಿ ಕ್ವೆಶನ್ಸ್ ವಿಚ್ ಆರ್ ಗೋಯಿಂಗ್ ಟು ಬಿ ಆಸ್ಡ್ ವಿಲ್ ಬಿ ಪ್ಲ್ಯಾನ್ಡ್ ವೆಲ್ ಇನ್ ಅಡ್ವಾನ್ಸ್. ಸೊ ನೆಕ್ಸ್ಟ್ ಟೈಪ್ ಈಸ್ ಗ್ರೂಪ್ ಇಂಟರ್ವ್ಯೂ. ಸೊ ಇಟ್ ಈಸ್ ಅ ಟೈಪ್ ಆಫ್ ಇಂಟರ್ವ್ಯೂ ವೇರ್ ಇನ್ ಕ್ಯಾಂಡಿಡೇಟ್ಸ್ ಇನ್ ದಿ ಗ್ರೂಪ್ ದೇ ವಿಲ್ ಬಿ ಇಂಟರ್ವ್ಯೂಡ್. ಗ್ರೂಪ್ನೊಳಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ, ಸೊ ಟು ಸೇವ್ ದಿ ಟೈಮ್. ಸೊ ನೆಕ್ಸ್ಟ್ ಪ್ಯಾಟರ್ನ್ಡ್ ಇಂಟರ್ವ್ಯೂ. ಸೊ ಇಟ್ ಈಸ್ ಆಲ್ಸೋ ಅ ಕೈಂಡ್ ಆಫ್ ಅ ಫಾರ್ಮಲ್ ಇಂಟರ್ವ್ಯೂ. ಸೊ ಹಿಯರ್ ಸೊ ಕ್ವೆಶನ್ಸ್ ಟು ಬಿ ಆಸ್ಡ್ ವಿಲ್ ಬಿ ಪ್ರಿಪೇರ್ಡ್ ವೆಲ್ ಇನ್ ಅಡ್ವಾನ್ಸ್. ನೆಕ್ಸ್ಟ್ ಇಂಟರ್ವ್ಯೂಸ್ ಪ್ಯಾನಲ್ ಇಂಟರ್ವ್ಯೂ. ಸೊ ಹಿಯರ್ ಪ್ಯಾನಲ್ ಅದ ಟೀಮ್ ಆಫ್ ದಿ ಇಂಟರ್ವ್ಯೂರ್ಸ್ ವಿಲ್ ಬಿ ದೇರ್, ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿ ಕ್ವೆಶನ್, ಆ್ಯಂಡ್ ದ್ಯಾಟ್ ಬೋರ್ಡ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿ ಕ್ವೆಶನ್ಸ್ ಟು ದಿ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಇನ್ಡೆಪ್ತ್ ಇಂಟರ್ವ್ಯೂ. ದಿಸ್ ಟೈಪ್ ಆಫ್ ದಿ ಇಂಟರ್ವ್ಯೂಸ್ ಕಂಡಕ್ಟೆಡ್ ಟು ಎಕ್ಸಾಮಿನ್ ಕ್ಯಾಂಡಿಡೇಟ್ಸ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಥಿಂಕಿಂಗ್ ಕೆಪಾಸಿಟಿ. ಸೊ ಇಲ್ಲೇ ನಾವು ಯೂಶ್ವಲಾಗಿ ಟಿ ವಿಯಲ್ಲಿ ನೋಡ್ತಿರ್ತೀರಿ, ಪ್ಯಾನಲ್ ಇಂಟರ್ವ್ಯೂ ನೋಡ್ತಿರ್ತೀರಿ, ಇನ್ಡೆಪ್ತ್ ಇಂಟರ್ವ್ಯೂ ನೋಡ್ತಿರ್ತೀರಿ. ಇಲ್ಲೇ ಯಾವುದೇ ಒಂದು ಕ್ವೆಶನ್ಸ್ ಪ್ರಿಪೇರ್ ಇರೋಂಗಿಲ್ಲ, ಬೇಸ್ಡ್ ಆನ್ ದಿ ಕ್ಯಾಂಡಿಡೇಟ್ ಡಿಸ್ಕಷನ್ ಮಾಡ್ಕೋತ ಹೋಗ್ತಿರ್ತಾರೆ. ಇಂಟರ್ವ್ಯೂರ್ ಅವರಿಷ್ಟು ಪರ್ಫೆಕ್ಟ್ ಇರಬೇಕಂದ್ರೆ ಕ್ಯಾಂಡಿಡೇಟ್ಸು ಅಷ್ಟು ಪರ್ಫೆಕ್ಟ್, ಇಂಟರ್ವ್ಯೂರ್ ಅಷ್ಟು ಪರ್ಫೆಕ್ಟ್. ಸೊ ಇಂಡೆಪ್ತ್ನೊಳಗೆ ಪರ್ಟಿಕ್ಯುಲರ್ ಆಸ್ಪೆಕ್ಟನ್ನು ಡಿಸ್ಕಷನ್ ಮಾಡ್ಕೊತ ಹೋಗ್ತಾರೆ. ಥಿಂಕಿಂಗ್ ಕೆಪಾಸಿಟಿ ಏನೈತೆ ಅಂತೇಳಿ ಯು ಕ್ಯಾನ್ ಸಿ ಹಿಯರ್. ಒಂದು ಕ್ವೆಶನ್ ಆನ್ಸರ್ ಅಲ್ಲ ಇದು, ಇಟ್ ಇಸ್ ಇನ್ಡೆಪ್ತ್ ಡಿಸ್ಕಷನ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ನೆಕ್ಸ್ಟ್ ಇಸ್ ನಾನ್ ಡೈರೆಕ್ಟಿವ್ ಇಂಟರ್ವ್ಯೂ. ಸೊ ಹಿಯರ್ ಕ್ವೆಶನ್ಸ್ ವಿಲ್ ನಾಟ್ ಬಿ ಆಸ್ಡ್ ಆಸ್ ಪರ್ ಪ್ಲ್ಯಾನ್. ಸೊ ಇಟ್ ಇಸ್ ಫ್ರೀಡಮ್ ಇಸ್ ಗಿವನ್ ಟು ದಿ ಕ್ಯಾಂಡಿಡೇಟ್ಸ್, ಅಲವಿಂಗ್ ಕ್ಯಾಂಡಿಡೇಟ್ಸ್ ಟು ಸ್ಪೀಕ್ ಫ್ರೀಲಿ ವಿತ್ ದರ್ ವಾಟ್ ಎವರ್ ಐಡಿಯಾಸ್ ದೇ ಹ್ಯಾವ್, ದೇ ಆರ್ ಅಲೌಡ್ ಟು ಎಕ್ಸ್ಪ್ರೆಸ್ ದೇರ್ ಐಡಿಯಾಸ್. ಬೇಸ್ಡ್ ಆನ್ ದಿ ಐಡಿಯಾಸ್ ಇಂಟರ್ವ್ಯೂರ್ ಇಸ್ ಗೋಯಿಂಗ್ ಟು ಆಸ್ ದಿ ಕ್ವೆಶನ್, ನಾಟ್ ವಾಟ್ ಕ್ವೆಶನ್ಸ್ ಯು ವಾಂಟ್ ಟು ಆಸ್ಕ್. ಸೊ ಬೇಸ್ಡ್ ಆನ್ ವಾಟ್ ಐಡಿಯಾಸ್ ಆರ್ ಗಿವನ್ ಬೈ ದಿ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂರ್ ಗೋಯಿಂಗ್ ಟು ಆಸ್ಕ್ ದಿ ಕ್ವೆಶನ್ಸ್. ನೆಕ್ಸ್ಟ್ ಈಸ್ ವಾಕ್ ಇನ್ ಇಂಟರ್ವ್ಯೂ, ನೇರ ಸಂದರ್ಶನ ಅಂತ ಕರಿತೀವಿ. ಸೊ ಅಗೇನ್ ನವರ್ ಡೇಸ್ ದೀಸ್ ಟೈಪ್ಸ್ ಆಫ್ ದಿ ಇಂಟರ್ವ್ಯೂಸ್ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಪಾಪ್ಯುಲರ್. ಸೊ ನಾವು ಸ್ಟ್ರೆಸ್ ಇಂಟರ್ವ್ಯೂ, ಅನದರ್ ಇಂಪಾರ್ಟೆಂಟ್ ಟೈಪ್ ಆಫ್ ಇಂಟರ್ವ್ಯೂ, ಪರ್ಟಿಕ್ಯುಲರ್ಲಿ ಕಂಡಕ್ಟೆಡ್ ಇನ್ ಕೇಸ್ ಆಫ್ ಮ್ಯಾನೇಜರ್ ಪೋಸ್ಟ್, ಹೈಯರ್ ಪೋಸ್ಟ್, ಹೈಯರ್ ಕೇಡರ್ನೊಳಗಿರೋದು. ಸೊ ಇಂಥ ಪೋಸ್ಟಿಗೆ ಹೆಂಗಂದ್ರೆ ಭಾಳ ಸ್ಟ್ರೆಸ್ ಇರ್ತವೆ, ಇಂಥ ಪೋಸ್ಟ್ ರಿಸ್ಕ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇರ್ತವೆ. ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡುವಾಗ ಅವ್ರಿಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡಿ ಆ ಸ್ಟ್ರೆಸ್ಸನ್ನು ಹೆಂಗೆ ಮ್ಯಾನೇಜ್ ಮಾಡ್ತಾರಂತ ತಿಳ್ಕೊಂಡು ಅಂಥ ಕ್ಯಾಂಡಿಡೇಟ್ಸ್ ಸೂಟೇಬಲ್ ಕ್ಯಾಂಡಿಡೇಟ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಹಿಯರ್ ಸ್ಟ್ರೆಸ್ ಸಿಚುವೇಶನ್ ವಿಲ್ ಬಿ ಕರೆಕ್ಟೆಡ್ ಕ್ರಿಯೇಟೆಡ್
ಇಂಟರ್ವ್ಯೂಯರ್ ಪರ್ಪಸ್ಲಿ ಹಿ ಕ್ರಿಯೇಟ್ ಸ್ಟ್ರೆಸ್, ಪರ್ಪಸ್ಲಿ ಅವರಿಗೆ ಟೆನ್ಷನ್ ಕ್ರಿಯೇಟ್ ಮಾಡ್ತಾರೆ. ಟೆನ್ಷನ್ ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್ ಕ್ರಿಯೇಟ್ ಮಾಡಿ ಅವರು ಅದನ್ನು ಹೆಂಗೆ ಫೇಸ್ ಮಾಡ್ತಾರೆ ಕ್ಯಾಂಡಿಡೇಟ್ಸ್ ಆ ಟೆನ್ಷನನ್ನು? ಕಾಮ್ ಆಗಿ, ಕೂಲ್ ಆಗಿ, ಬ್ಯಾಲೆನ್ಸ್ಡ್ ಆಗಿ ಫೇಸ್ ಮಾಡಿದ್ರಂದ್ರೆ ದೋಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಸೂಟೇಬಲ್ ಕ್ಯಾಂಡಿಡೇಟ್ಸ್. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಫಾರ್ಮ್ ಆಫ್ ಇಂಟರ್ವ್ಯೂಸ್, ಟೆಲಿ ಇಂಟರ್ವ್ಯೂ, ಕಂಪ್ಯೂಟರ್ ಇಂಟರ್ವ್ಯೂ. ಟೆಲಿ ಇಂಟರ್ವ್ಯೂ, ಇನ್ ಕೇಸ್ ಆಫ್ ಟೆಲಿ ಇಂಟರ್ವ್ಯೂ, ಟೆಲಿಫೋನ್ ಥ್ರೂ ಟೆಲಿಫೋನ್ ಇಂಟರ್ವ್ಯೂ ವಿಲ್ ಬಿ ಕಂಡಕ್ಟೆಡ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಟೆಸ್ಟೆಡ್ ಓವರ್ ಟೆಲಿಫೋನ್. ಸೊ ಹಿಯರ್ ವೆನ್ ಇಟ್ ಇಸ್ ಟೆಲಿಫೋನ್ ಇಂಟರ್ವ್ಯೂ, ಅಬ್ಸರ್ವೇಷನ್ ಇಸ್ ನಾಟ್ ಪಾಸಿಬಲ್. ದೇರ್ ಫೋರ್ ಇಂಟರ್ವ್ಯೂರ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್, ಹಿ ಹ್ಯಾಸ್ ಟು ರೆಕಾರ್ಡ್ ಪ್ರೊಸೀಡಿಂಗ್ಸ್ ಆಫ್ ಇಂಟರ್ವ್ಯೂ. ಅಲ್ಲಿ ಟೆಲಿಫೋನ್ ಇಂಟರ್ವ್ಯೂನೊಳಗೆ ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಇಲ್ಲ ಅಂದಾಗ ಅದು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಿರೋಂಗಿಲ್ಲ, ಅಬ್ಸರ್ವೇಷನ್ ಮಾಡೋಕೆ ಬರ್ತಿರೋಂಗಿಲ್ಲ. ಸೊ ಅಂಥ ಕೇಸ್ನಾಗ ಇಂಟರ್ವ್ಯೂರ್ ಪ್ರತಿಯೊಂದನ್ನು ಎಂಟ್ರಿ ಮಾಡಿಕೊಂಡು ಇರಬೇಕು. ನೆಕ್ಸ್ಟ್ ಎಕ್ಸಿಟ್ ಇಂಟರ್ವ್ಯೂ, ಇಟ್ ಈಸ್ ಕಂಡಕ್ಟೆಡ್ ವೆನ್ ಎವರ್ ಆ್ಯನ್ ಎಂಪ್ಲಾಯಿ ಲೀವ್ಸ್ ದಿ ಜಾಬ್. ಅವರು ಜಾಬನ್ನು ಬಿಟ್ಟು ಹೋಗ್ತಿರುವಾಗ ಅವಾಗ ಈ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ರೀಸನ್ ಆಫ್ ಕಂಡಕ್ಟಿಂಗ್ ದಿಸ್ ಎಕ್ಸಿಟ್ ಇಂಟರ್ವ್ಯೂಸ್, ಬೈ ದೇ ಆರ್ ಲಿವಿಂಗ್ ದಿ ಜಾಬ್. ಅವ್ರು ಎದಕ್ಕೆ ಬಿಟ್ಟು ಹೊಂಟಾರ ರೀಸನ್ಸ್, ಒಂದು ವೇಳೆ ಅವ್ರ ಪರ್ಸ್ನಲ್ ರೀಸನ್ಸ್ ಇದ್ದರೆ ಬಿಯಾಂಡ್ ಕಂಟ್ರೋಲ್. ಸೊ ಯೂಶ್ವಲ್ ಆಗಿ ಕಂಪ್ನಿಗೆ ಲೇಬರ್ ಟರ್ನ್ ಓವರ್ ಕಡಿಮೆ ಮಾಡೋದಿರ್ತೈತೆ, ಮಿನಿಮೈಸ್ ಮಾಡಬೇಕಂತ ಇಂಟೆನ್ಷನ್. ಒಂದು ವೇಳೆ ಹಿಂಗೆ ಕಂಪ್ನಿ ಜಾಬ್ ಬಿಟ್ಕೊಂಡು ಹೋಗ್ಕೋತಿದ್ರಂದ್ರೆ, ಇಫ್ ಎಟ್ ಆಲ್ ದೇರ್ ಆರ್ ಸರ್ಟನ್ ರೀಸನ್ಸ್ ವಿಚ್ ಆರ್ ವಿದಿನ್ ದಿ ಕಂಟ್ರೋಲ್ ಆಫ್ ಕಂಪ್ನಿ, ಅಂದರೆ ಕಂಪ್ನಿ ರೀಸನ್ ಸಂಬಂಧ ಅವ್ರ ಜಾಬ್ ಏನಾದ್ರು ಬಿಟ್ಟು ಹೋದ್ರಂದ್ರೆ, ಅಗೇನ್ ಹೊಸವೇರ್ ಕಮ್ಸ್ ಟು ದಿ ಕಂಪ್ನಿ, ದೇರ್ ಆರ್ ಪಾಸಿಬಿಲಿಟೀಸ್ ಆಲ್ ದಿ ಆಲ್ಸೋ ಕ್ವಿಟ್ ದಿ ಜಾಬ್. ಯಾರು ಬಂದರೂ ಬಿಟ್ಕೋತ ಹೋಗ್ತಾರೆ, ಅದು ಕಂಪ್ನಿದ ಫಾಲ್ಟ್ ಇತ್ತಪ್ಪ, ಏನೋ ಅಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ, ಸೂಪರ್ವೈಸರ್ ಲೆವೆಲ್ ಒಳಗೆ ಏನೋ ಡಿಫಿಕಲ್ಟೀಸ್ ಇದಾವೆ. ಅಂಥ ಕೇಸ್ನಾಗ ಎಂಪ್ಲಾಯಿ ಒಂದು ವೇಳೆ ಜಾಬ್ ಬಿಟ್ಟು ಹೋದ್ನಂದ್ರೆ ಅದು ರೀಸನ್ಸ್ ಗೊತ್ತಿರಬೇಕು ಕಂಪ್ನಿಗೆ, ಇದ್ರ ಸಂಬಂಧ ಬಿಡ್ತಾರೆ ಇವರು. ಇಸ್ ಇಟ್ ಬಿಕಾಸ್ ಆಫ್ ದೇರ್ ರೀಸನ್ಸ್, ದೇರ್ ಪ್ರಾಬ್ಲಮ್ಸ್, ಆರ್ ಇಸ್ ಇಟ್ ಬಿಕಾಸ್ ಆಫ್ ಪ್ರಾಬ್ಲಮ್ ವಿತ್ ಕಂಪ್ನಿ? ಇದು ಗೊತ್ತಿತ್ತಂದ್ರೆ ಕಂಪ್ನಿ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದನ್ನು ಓವರ್ಕಮ್ ಮಾಡೋಕೆ ಪ್ರಯತ್ನ ಮಾಡಬೇಕು. ಅದರ ಸಂಬಂಧ ಎಕ್ಸಿಟ್ ಇಂಟರ್ವ್ಯೂ ಮಾಡಿಕೊಂಡು ಯಾರು ಜಾಬನ್ನು ಬಿಡ್ತಾರೆ ಅವ್ರ ಹತ್ರದಿಂದ ಸಂದರ್ಶನ ಮಾಡಿ ಅವ್ರ ಹತ್ರದಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಸೊ ದೀಸ್ ಆರ್ ದಿ ಟೈಪ್ಸ್ ಆಫ್ ಇಂಟರ್ವ್ಯೂ. ಸೊ ಅಲ್ಟಿಮೇಟ್ಲಿ ವಾಟ್ ಎವರ್ ಟೈಪ್ ಇಟ್ ಈಸ್, ಅಲ್ಟಿಮೇಟ್ಲಿ ಇಂಟರ್ವ್ಯೂ ಸ್ಟ್ಯಾಂಡ್ಸ್ ಫಾರ್ ಕಲೆಕ್ಟಿಂಗ್ ದಿ ಇನ್ಫಾರ್ಮೇಷನ್ ಫ್ರಮ್ ದಿ ಕ್ಯಾಂಡಿಡೇಟ್ಸ್ ಟು ಅಸರ್ಟ್ ಇನ್ ದೇರ್ ಸೂಟಬಿಲಿಟಿ. ಯಾವುದರ ಫಾರ್ಮ್ನೊಳಗೆ ಇಂಟರ್ವ್ಯೂ ಮಾಡಿರಿ ನೀವು, ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಏನು, ಸೂಟೇಬಲ್ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡೋದು. ಸೊ ಹಂಗಾರೆ ಇಂಟರ್ವ್ಯೂ ಒಳಗೆ ಏನೇನು ಅಡ್ವಾಂಟೇಜಸ್ ಇದಾವೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದಾವೆ, ಅನುಕೂಲತೆಗಳೇನು ಮತ್ತು ಅನಾನುಕೂಲತೆಗಳೇನು. ಸೊ ಇಂಟರ್ವ್ಯೂ ಇಟ್ ಈಸ್ ದಿ ಓಲ್ಡೆಸ್ಟ್ ಮೆಥಡ್ ಆಫ್ ಇಂಟರ್ವ್ಯೂ ಆ್ಯಂಡ್ ಇಟ್ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್. ಸೊ ಇದು ಎಲ್ಲರಿಗೂ ಅಕ್ಸೆಪ್ಟೇಬಲ್. ಜಾಬಿಗೆ ಹೋಗ್ಬೇಕಂತ ಕೂಡ ಇಂಟರ್ವ್ಯೂ ಕೊಡೋದು, ಸೆಲೆಕ್ಟ್ ಆಗ್ಬೋದು, ಜಾಬಿಗೆ ಹೋಗೋದು, ಇಟ್ ಈಸ್ ಅಕ್ಸೆಪ್ಟೇಬಲ್ ಮೆಥಡ್ ಆ್ಯಂಡ್ ಸೆಲೆಕ್ಷನ್ ಆಫ್ ಸೂಟೇಬಲ್ ಕ್ಯಾಂಡಿಡೇಟ್ ಈಸ್ ಪಾಸಿಬಲ್. ಸೊ ಇನ್ ದಿ ಇಂಟರ್ವ್ಯೂ ಆಸ್ ಕ್ವೆಶನ್ಸ್ ಆರ್ ರೇಸ್ ಟು ಫೈಂಡ್ ಔಟ್ ಸೂಟಬಿಲಿಟಿ ಆಫ್ ದಿ ಕ್ಯಾಂಡಿಡೇಟ್. ಸೊ ವಿ ಕ್ಯಾನ್ ಹ್ಯಾವ್ ದಿ ಹೋಪ್ ಆಫ್ ಗೆಟಿಂಗ್ ಸೂಟೇಬಲ್ ಕ್ಯಾಂಡಿಡೇಟ್ ಥ್ರೂ ಇಂಟರ್ವ್ಯೂ. ಸೊ ನೆಕ್ಸ್ಟ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್. ಸೊ ಇನ್ ದಿ ಇಂಟರ್ವ್ಯೂ ನಾವು ಕ್ಯಾಂಡಿಡೇಟ್ಸ್ ಬಗ್ಗೆ ಮಾಹಿತಿನ ಕಲೆಕ್ಟ್ ಮಾಡ್ತೀವಿ. ಸೊ ಅಂದಾಗ ಇದು ಮಾಹಿತಿ ಕಲೆಕ್ಟ್ ಮಾಡೋಕ್ಕೂ ಇಂಟರ್ವ್ಯೂ ಒಂದಿದೆ, ಒಂದು ಟೂಲ್ ಇದೆ. ಸೊ ನಾಲೆಜ್ ಆಫ್ ದಿ ಕಂಪ್ನೀಸ್ ಪಾಲಿಸಿ, ರೂಲ್ಸ್, ರೆಗ್ಯುಲೇಷನ್ಸ್, ಆಬ್ಜೆಕ್ಟಿವ್ಸ್ ಇದರ ಬಗ್ಗೆ ಕ್ಯಾಂಡಿಡೇಟ್ಸ್ಗೆ ಶೇರ್ ಮಾಡ್ಕೊಳಕ್ಕೆ ಇಂಟರ್ವ್ಯೂನೊಳಗೆ ಸಾಧ್ಯತೆ ಐತಿ. ನೆಕ್ಸ್ಟ್ ಈವನ್ ನಾಟ್ ಓನ್ಲಿ ದಿಸ್, ಸಮಟೈಮ್ಸ್ ದೇರ್ ಆರ್ ಪಾಸಿಬಿಲಿಟೀಸ್ ದಟ್ ವಿ ಕಲೆಕ್ಟ್ ಅಡ್ವೈಸ್ ಈವನ್ ಫ್ರಮ್ ದಿ ಕ್ಯಾಂಡಿಡೇಟ್ಸ್. ಸೊ ಯಾವಾಗಲೂ ಕ್ಯಾಂಡಿಡೇಟ್ಸು ಇಂಟೆಲಿಜೆಂಟ್ ಇರ್ತಾರೆ. ಆ ಕ್ಯಾಂಡಿಡೇಟ್ಸ್ ಇಂಟೆಲಿಜೆಂಟ್ ಇದ್ದಾಗ ಅವ್ರು ಅಡ್ವೈಸ್ ಕೊಡಬಹುದು. ಅವು ಎಕ್ಸೆಪ್ಟೇಬಲ್ ಅಡ್ವೈಸ್ ಆಗಿದ್ವು ಅಂದರೆ, ಫಿಸಿಬಲ್ ಅಡ್ವೈಸ್ ಆಗಿದ್ದಂದರೆ ಕಂಪನಿ ಕ್ಯಾನ್ ಎಕ್ಸೆಪ್ಟ್ ದೋಸ್ ಅಡ್ವೈಸಸ್, ದೇ ಕ್ಯಾನ್ ಇಂಪ್ಲಿಮೆಂಟ್ ದೋಸ್ ಅಡ್ವೈಸಸ್ ಇನ್ ದೇರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಪ್ಲಾನ್ಸ್ ಆ್ಯಂಡ್ ಪಾಲಿಸೀಸ್ ಇನ್ ದೇರ್ ಸ್ಟ್ರಾಟಜಿ. ಸೊ ದೀಸ್ ಟೈಪ್ಸ್ ಆಫ್ ದಿ ಮೆರಿಟ್ಸ್ ವಿ ಕ್ಯಾನ್ ಗೆಟ್ ಫ್ರಮ್ ದಿ ಇಂಟರ್ವ್ಯೂ. ಸೊ ನೆಕ್ಸ್ಟ್, ಅಫ್ಕೋರ್ಸ್ ದೇರ್ ಆರ್ ಮೆರಿಟ್ಸ್. ಇಂಟರ್ವ್ಯೂ ಅಂದರೆ ಅನುಕೂಲತೆಗಳು, ಅದರ ಅಷ್ಟು ಅನಾನುಕೂಲತೆಗಳು ಅದಾವೆ. ಸೊ ಇಂಟರ್ವ್ಯೂನೊಳಗೆ ಒಂದು ವೇಳೆ ಇಂಟರ್ವ್ಯೂ ಫಾರ್ ದಿ ಪರ್ಪಸ್ ಫಾರ್ ವಿಚ್ ಇಟ್ ಇಸ್ ಕಂಡಕ್ಟೆಡ್, ಇಫ್ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಡನ್, ದೆನ್ ಇಟ್ ಇಸ್ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ. ಸೊ ಇಂಟರ್ವ್ಯೂ ಏನೇನು ಡಿಸ್ಅಡ್ವಾಂಟೇಜಸ್ ಇದಾವೆ ಅಂತ ಫಸ್ಟ್ ನೋಡೋಣ. ಸೊ ಓನ್ಲಿ ಬೇಸ್ಡ್ ಆನ್ ಇಂಟರ್ವ್ಯೂ ವಿ ಕೆ ನಾಟ್ ಜಡ್ಜ್ ದಿ ಸ್ಕಿಲ್ ಆಫ್ ಕ್ಯಾಂಡಿಡೇಟ್. ಬರೀ ಒಂದು ಇಂಟರ್ವ್ಯೂನೊಳಗೆ ಅವರು ಪ್ರಿಪೇರ್ ಆಗಿ ಬಂದಿರ್ತಾರೆ, ಪ್ರಿಪೇರ್ ಆಗಿ ಬಂದಿದ್ರೆ ಅದು ಆ್ಯಕ್ಚುಲಿ ಆಟೋನಮಸ್ ಆಗಿ ಅದು ಆ್ಯಕ್ಚುಲಿ ಆಟೋಮ್ಯಾಟಿಕ್ ಆಗಿರೋಂಗಿಲ್ಲ, ಅದು ಪ್ರಿಪೇರ್ಡ್. ಒಂದೇನೋ ಒಂದು ಡ್ರಾಮಾ ಮಾಡ್ದಂಗೆ ಆಗ್ತಿರ್ಬಹುದು, ಆಗ್ತಿರ್ಬಹುದು, ನಾಟ್ ಆ್ಯಕ್ಚುಲಿ 99%. ಒಂದಿಷ್ಟು ಕೇಸಸ್ನೊಳಗೆ ಅವರೆಲ್ಲ ಪ್ರಿಪೇರ್ಡ್ ಆಗಿ ಬಂದಿರ್ತಾರೆ, ಅವ್ರೇನು ಕ್ವೆಶನ್ಸ್ ಕೇಳ್ತಾರೆ ಅದಕ್ಕೆ ಪ್ರಿಪೇರ್ಡ್ ಆನ್ಸರ್ಸ್ ಕೊಡ್ಕೋತ ಹೋಗ್ತಾರೆ. ಆದರೆ ಕರೆಕರ್ನು ರಿಯಾಲಿಟಿ ಒಳಗೆ ಅವ್ರು ಹಿಂಗೆ ಇರಲಿಕ್ಕಿಲ್ಲ. ಇಂಟರ್ವ್ಯೂನೊಳಗೆಲ್ಲ ಪಾಸಿಟಿವ್ ತೋರಿಸ್ಕೊಂಡು ಪಾಸಿಟಿವಿಟಿನ ತೋರಿಸ್ಕೊಂಡು ಹೋಗ್ತಾರೆ, ಆ್ಯಸ್ ಇಫ್ ದೇ ಆರ್ ದಿ ಬೆಸ್ಟ್ ಕ್ಯಾಂಡಿಡೇಟ್ಸ್ ಅನ್ನೋ ಕತೆ. ವೆನ್ ಅವ್ರ ಕಂಪ್ನಿಗೆ ಬಂದ್ರಂದ್ರೆ ಅವ್ರದ್ದು ರಿಯಾಲಿಟಿನ ಬೇರೆ ಇರಬಹುದು. ದಟ್ ಈಸ್ ವೈ ದಿಸ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಟರ್ವ್ಯೂ. ಇಂಟರ್ವ್ಯೂ ಕ್ಯಾನ್ ನಾಟ್ ಜಡ್ಜ್ ದಿ ಸ್ಕಿಲ್ ಆಫ್ ಇಂಟರ್ವ್ಯೂ ವಿದಿನ್ ದೋಸ್ ಫ್ಯೂ ಮಿನಿಟ್ಸ್. ದೆನ್ ನೋ ಎಕ್ಸ್ಪರ್ಟ್ ಇಂಟರ್ವ್ಯೂರ್, ಅಗೇನ್ ಫ್ರಮ್ ಇಂಟರ್ವ್ಯೂರ್ ಸೈಡ್ ಆಲ್ಸೋ ದೇರ್ ಇಸ್ ಪ್ರಾಬ್ಲಮ್. ಅಷ್ಟು ಇಂಟೆಲಿಜೆಂಟ್ ಇಂಟರ್ವ್ಯೂರ್ ಅವೈಲೇಬಲ್ ಇರಲಿಕ್ಕಿಲ್ಲ. ಅವರು ಇಂಟರ್ವ್ಯೂಗೆ ಏನೇನು ರೆಲೆವೆಂಟ್ ಕ್ವೆಶನ್ಸ್ ಇದಾವೆ, ಕ್ಯಾಂಡಿಡೇಟ್ಸ್ ತಕ್ಕಂಗೆ ಕ್ವೆಶನ್ಸ್ ಕೇಳುವಂಥ
ಇಂಟೆಲಿಜೆಂಟ್ ಇಂಟರ್ವ್ಯೂರ್ ಅವೈಲೇಬಲ್ ಇರಲಿಲ್ಲ ಅಂದರೆ ಇಂಟರ್ವ್ಯೂ ಇಸ್ ಗೋಯಿಂಗ್ ಟು ಲೂಸ್ ಇಟ್ಸ್ ಇಂಪಾರ್ಟೆನ್ಸ್. ಸೊ ನೆಕ್ಸ್ಟ್ ಈಸ್ ಬಯಾಸ್. ಸೊ ಇಂಟರ್ವ್ಯೂರ್ ಬಯಾಸ್ ಅಂತ ಗ್ಯಾರಂಟಿ ಇರ್ತೈತಿ. ಬಿಕಾಸ್ ಇಂಟರ್ವ್ಯೂರ್ ಆಲ್ವೇಸ್ ತಮ್ಗೆ ಕರೆಕ್ಟ್ ತಾವ ಕರೆಕ್ಟ್ ಅನ್ನೋದಂತ ಇರ್ತೈತಿ, ಅಥವಾ ತಮಗೆ ಯಾರು ಲೈಕ್ ಆಗ್ತಾರೆ ಕ್ಯಾಂಡಿಡೇಟ್ಸ್ ಅವ್ರಿಗೆ ಜಾಸ್ತಿ ಮಾರ್ಕ್ಸನ್ನು ಕೊಡುವಂಥ ಚಾನ್ಸಸ್ ಇರ್ತಾವಿಲ್ಲ. ದೆನ್ ರಾಂಗ್ ಪರ್ಪಸ್, ಸಮ್ಟೈಮ್ಸ್ ಇಂಟರ್ವ್ಯೂಸ್ ಕಂಡಕ್ಟೆಡ್ ವಿತ್ ಇಂಟೆನ್ಷನ್ ಆಫ್ ಆಸ್ಕಿಂಗ್ ಕ್ವೆಶನ್ಸ್ ದೋಸ್ ಕೆನಾಟ್ ಬಿ ಆನ್ಸರ್ಡ್ ಬೈ ದಿ ಕ್ಯಾಂಡಿಡೇಟ್ಸ್. ಅವ್ರು ಕ್ಯಾಂಡಿಡೇಟ್ಸ್ಗೆ ಆನ್ಸರೇ ಕೊಡಲಾರ್ದಂಥದ್ದು ಕ್ವೆಶನ್ಸ್ ಕೇಳ್ಕೊತಾ ಹೋಗೋದು ಅಂದರೆ ಅವ್ರಿಗೆ ಕ್ಯಾಂಡಿಡೇಟ್ಸ್ಗೆ ಏನೂ ಬರಂಗಿಲ್ಲ ಅಂದಾಗ ಸೆಲೆಕ್ಷನ್ ಆಗೋಂಗಿಲ್ಲ. ಸೊ ಈ ಟೈಪ್ ರಾಂಗ್ ಇಂಟೆನ್ಷನ್ಲೇ ಇಂಟರ್ವ್ಯೂನ ಕಂಡಕ್ಟ್ ಆಗಿರಬಹುದು. ಸೊ ನೆಕ್ಸ್ಟ್ ಪ್ರೀ ಡಿಟರ್ಮೈಂಡ್ ಆನ್ಸರ್, ಕ್ವೆಶನ್ಸ್ ಕೇಳೋರು ತಲೆಯಾಗದು ಆನ್ಸರ್ ಆಲ್ರೆಡಿ ಇರ್ತೈತಿ. ಏನು ಎಕ್ಸ್ಪೆಕ್ಟ್ ಮಾಡ್ತಾರಂದ್ರೆ ಕ್ಯಾಂಡಿಡೇಟ್ಸು ಅದೇ ಆನ್ಸರ್ ಕೊಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಅಷ್ಟೇ ಕರೆಕ್ಟ್, ಇಲ್ಲಿಲ್ಲ ಅಂದರೆ ಕರೆಕ್ಟ್ ಇಲ್ಲ. ಬಟ್ ಇಟ್ ಈಸ್ ನಾಟ್ ಸೋ, ಆನ್ಸರ್ ಯಾವಾಗಲೂ ಒಂದಾಗಿರ್ಲಿಕ್ಕಿಲ್ಲ, ಬೇರೆ ಬೇರೆ ಆನ್ಸರ್ಸು ಬರ್ತಿರ್ಬೋದು. ಬೇರೆ ಬೇರೆ ಥಿಂಕಿಂಗ್ ಕ್ರಿಯೇಟಿವಿಟಿ ಮೈಂಡ್ ಇತ್ತಂದರೆ ಬೇರೆ ಬೇರೆ ವೇದವಾಗಿ ಅವ್ರು ಥಿಂಕ್ ಮಾಡ್ಬೋದು. ಸೊ ಅಂಥ ಕೇಸ್ನಾಗ ಇಂಟರ್ವ್ಯೂ ತೊಗೊಳೋರು ಸರಿಯಾಗಿ ಮಾರ್ಕ್ಸ್ ಅಂಕಗಳನ್ನು ಕೊಡಲಿಕ್ಕಿಲ್ಲ. ಸೊ ದೀಸ್ ಆರ್ ದಿ ಡಿಸಡ್ವಾಂಟೇಜಸ್ ಆಫ್ ಇಂಟರ್ವ್ಯೂ. ಸೊ ಇಂಟರ್ವ್ಯೂ ಹ್ಯಾಸ್ ಬೋತ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸಡ್ವಾಂಟೇಜಸ್. ಇಟ್ ಈಸ್ ಅಪ್ ಟು ದಿ ಕಂಪನಿ, ಇಟ್ ಈಸ್ ಅಪ್ ಟು ದಿ ಕ್ಯಾಂಡಿಡೇಟ್ಸ್ ಟು ಮೇಕ್ ಯೂಸ್ ಆಫ್ ಇಂಟರ್ವ್ಯೂ ಪ್ರಾಪರ್ಲಿ. ಕ್ಯಾಂಡಿಡೇಟ್ಸ್ಗೆ ಬೆಸ್ಟ್ ಕಂಪ್ನಿ ಬೇಕು, ಕಂಪ್ನಿಗೆ ಬೆಸ್ಟ್ ಕ್ಯಾಂಡಿಡೇಟ್ಸ್ ಬೇಕು. ಸೊ ಅಂಥ ಕೇಸ್ನಾಗ ನ್ಯಾಚುರಲ್ ಆಗಿ ಇಂಟರ್ವ್ಯೂ ಇಸ್ ದ ಓನ್ಲಿ ಟೂಲ್ ಥ್ರೂ ವಿಚ್ ವಿ ಕ್ಯಾನ್ ಅಸೆಸ್ ಬೋ ದಿ ಸೈಡ್. ಆಫ್ಟರ್ ಗೆಟಿಂಗ್ ಥ್ರೂ ಇಂಟರ್ವ್ಯೂ, ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂನೊಳಗೂ ಥ್ರೂ ಆದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಇನ್ ಸೆಲೆಕ್ಷನ್ ಇಸ್ ಮೆಡಿಕಲ್ ಎಕ್ಸಾಮಿನೇಷನ್, ವೈದ್ಯಕೀಯ ಪರೀಕ್ಷೆ. ಸೊ ದಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಮೆಡಿಕಲಿ ಟು ಬಿ ಎಕ್ಸಾಮಿನ್ಡ್, ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಗಾಕಬೇಕು. ದೆನ್ ವೈ ಇಟ್ ಇಸ್ ರಿಕ್ವೈರ್ಡ್, ಇದಕ್ಕೆ ಅವ್ರ ಆರೋಗ್ಯ ಇದಕ್ಕೆ ಬೇಕು. ಬಿಕಾಸ್ ಆಲ್ವೇಸ್ ಕಂಪನೀಸ್ ದೇ ನೀಡ್ ಡಿಪಾರ್ಟ್ಮೆಂಟ್ಸ್ ದೇ ನೀಡ್ ಫಿಸಿಕಲಿ ಆ್ಯಂಡ್ ಸೈಕಾಲಜಿಕಲಿ ಪರ್ಫೆಕ್ಟ್ ವರ್ಕರ್ಸ್. ಬೋತ್ ಫಿಸಿಕಲಿ ಆ್ಯಂಡ್ ಇಮೋಷ್ನಲಿ ದೇ ಫಿಟ್ ಫಾರ್ ದಿ ಜಾಬ್. ದೇ ಮಸ್ಟ್ ಬಿ ಸೆಲೆಕ್ಟ್ ಸಚ್ ಕ್ಯಾಂಡಿಡೇಟ್ಸ್ ಹೂ ಆರ್ ಬೋತ್ ಭೌತಿಕವಾಗಿಯೂ ಹಾಗೂ ಅವರು ಸೈಕಾಲಜಿಕಲಿ ಇಮೋಷ್ನಲಿ ಆಗಿರೋ ಭಾವನಾತ್ಮಕವಾಗಿಯೂ ಅವರು ಸೂಟೇಬಲ್ ಕ್ಯಾಂಡಿಡೇಟ್ ಇರಬೇಕು. ಇದ್ರ ಸಂಬಂಧ ಅವ್ರನ್ನ ಹೆಲ್ದಿ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ತಿಳ್ಕೊಂಡು ಫಿಸಿಕಲ್ ವೆರಿಫಿಕೇಷನ್ ಅಥವಾ ಮೆಡಿಕಲ್ ವೆರಿಫಿಕೇಷನ್ ಅಂತ ಕರಿತೀವಿ. ದ್ಯಾಟ್ ವಿಲ್ ಬಿ ಡನ್ ಬೈ ದಿ ಕಂಪನಿ ಆಫ್ಟರ್ ಸೆಲೆಕ್ಷನ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಇನ್ ದಿ ಸೆಲೆಕ್ಷನ್ ಪ್ರಾಸೆಸ್ ಇಸ್ ರೆಫರೆನ್ಸ್ ಚೆಕ್ಸ್. ಉಲ್ಲೇಖಗಳನ್ನು ಹಾಕಿರ್ತೀವಿ, ಅದರೊಳಗೆ ಮಾರ್ಕ್ಸ್ ಕಾರ್ಡ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಅವನ್ನ ಉಲ್ಲೇಖಗಳನ್ನು ವೆರಿಫೈ ಮಾಡಬಹುದು. ಕಂಪಲ್ಸರಿ ಕಂಪ್ನಿಯವರು ಇದನ್ನು ಉಲ್ಲೇಖನ ವೆರಿಫೈ ಮಾಡ್ತಾರೆ. ನೆಕ್ಸ್ಟ್ ಆಫ್ಟರ್ ವೆರಿಫೈಯಿಂಗ್ ಆಲ್ ದೀಸ್ ರೆಫರೆನ್ಸಸ್, ಕಂಪ್ನಿ ನಾವು ಕ್ಯಾಂಡಿಡೇಟ್ಸ್ ಆ್ಯಂಡ್ ಕಂಪನಿ ಇಂಟರ್ವ್ಯೂಸ್ ಓವರ್, ಸೆಲೆಕ್ಷನ್ ಈಸ್ ಓವರ್. ನೌ ದೇ ಹ್ಯಾವ್ ಟು ಗಿವ್ ದಿ ಅಪಾಯಿಂಟ್ಮೆಂಟ್ ಆರ್ಡರ್. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ಟು ಬಿ ಗಿವನ್ ವಿತ್ ಅಪಾಯಿಂಟ್ಮೆಂಟ್ ಆರ್ಡರ್. ವೇರ್ ಇನ್ ದಿ ಅಪಾಯಿಂಟ್ಮೆಂಟ್ ಆರ್ಡರ್ ಕ್ಲಿಯರ್ಲಿ ದ ಪೋಸ್ಟ್ ಫಾರ್ ವಿಚ್ ದೇ ಆರ್ ಸೆಲೆಕ್ಟೆಡ್, ದಿ ಲೊಕೇಶನ್ ವೇರ್ ದೇ ಆರ್ ಗೋಯಿಂಗ್ ಟು ಬಿ ಅಪಾಯಿಂಟೆಡ್, ಸ್ಯಾಲರಿ, ಆಲ್ ದೋಸ್ ಡೀಟೇಲ್ಸ್ ವಿಲ್ ಬಿ, ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ಆ್ಯಂಡ್ ವೆಲ್ಫೇರ್ ಫೆಸಿಲಿಟೀಸ್ ಇಫ್ ಎಟ್ ಆಲ್ ದೇ ಆರ್ ದೇರ್ ಫಾರ್ ದಿ ಕ್ಯಾಂಡಿಡೇಟ್ಸ್ ಆ್ಯಂಡ್ ದಟ್ ಈಸ್ ಎಂಪ್ಲಾಯಿ, ದೋಸ್ ಆರ್ ಟು ಬಿ ಕ್ಲಿಯರ್ಲಿ ಮೆನ್ಷನ್ಡ್ ಇನ್ ದಿ ಅಪಾಯಿಂಟ್ಮೆಂಟ್ ಆರ್ಡರ್. ಸೊ ಅಪಾಯಿಂಟ್ಮೆಂಟ್ ಆರ್ಡರ್ ಇಟ್ ಇಸ್ ಅ ಕೈಂಡ್ ಆಫ್ ಅಗ್ರಿಮೆಂಟ್. ನೆಕ್ಸ್ಟ್ ಪ್ಲೇಸ್ಮೆಂಟ್, ಒನ್ಸ್ ಅಪಾಯಿಂಟ್ಮೆಂಟ್ ಆರ್ಡರ್ ಈಸ್ ಗಿವನ್ ಆಫ್ಟರ್ ಅಪಾಯಿಂಟ್ಮೆಂಟ್ ಆರ್ಡರ್ ಪ್ಲೇಸ್ಮೆಂಟ್, ದಿ ಕ್ಯಾಂಡಿಡೇಟ್ ಹ್ಯಾಸ್ ಟು ರಿಪೋರ್ಟ್ ಟು ದಿ ಡ್ಯೂಟಿ. ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಕ್ತೆ, ನೆಕ್ಸ್ಟ್ ಅವ್ರು ಏನು ಮಾಡಬೇಕು, ಡ್ಯೂಟಿಗೆ ಬಂದು ರಿಪೋರ್ಟ್ ಮಾಡ್ಕೋಬೇಕು. ಸೊ ಇಟ್ ಈಸ್ ಎ ಡ್ಯೂಟಿ ಆಫ್ ಪರ್ಸನಲ್ ಡಿಪಾರ್ಟ್ಮೆಂಟ್, HR ಡಿಪಾರ್ಟ್ಮೆಂಟ್, ಪರ್ಸನಲ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಪ್ಲೇಸ್ಮೆಂಟ್ ಆಗೋ ಮುಂದೆ ಜಾಬ್ ರಿಕ್ವೈರ್ಮೆಂಟ್ಸ್, ಕ್ವಾಲಿಫಿಕೇಷನ್, ಲಾಯಲ್ಟಿ, ಇನ್ಫಾರ್ಮೇಷನ್ ಕನ್ಸಿಡರ್ ಮಾಡಬೇಕು. ಸೊ ಯಾವ ರೀತಿಯಿಂದ ನಮ್ಮ ಜಾಬಿಗೆ ಬೇಕಾಗುವಂಥ ಕ್ಯಾಂಡಿಡೇಟ್ಸ್, ಅವ್ರ ಕ್ವಾಲಿಫಿಕೇಷನ್ ಏನು ಮತ್ತು ನಮ್ಮ ಜಾಬಿಗೆ ಅಂತ ವರ್ಕರ್ಸ್ ಬೇಕು, ಲಾಯಲ್ಟಿನ ಬಿಲ್ಡಪ್ ಮಾಡಬೇಕು. ಅಂದರೆ ಒಂದ್ಸಲ ಎಂಪ್ಲಾಯಿ ಕಂಪ್ನಿಯೊಳಗೆ ಬಂದ್ರಂದ್ರೆ ಲಾಯಲ್ಟಿ ಬಿಲ್ಡಪ್ ಮಾಡಿರಬೇಕು, ಅಂಥ ಟೈಪ್ ಅಟ್ಮಾಸ್ಫಿಯರ್ ಇರಬೇಕು. ದೆನ್ ಇನ್ಫಾರ್ಮೇಷನ್ ಏನೇನು ಕಂಪ್ನಿಗೆ ಸಂಬಂಧಪಟ್ಟದ ಇನ್ಫಾರ್ಮೇಷನ್ ಅದಾವೆ ಅದನ್ನಿಷ್ಟು ನಾವು ಕ್ಯಾಂಡಿಡೇಟ್ಸ್ ಜೊತೆ ಶೇರ್ ಮಾಡ್ಕೋಬೇಕು. ಆಫ್ಟರ್ ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇಂಡಕ್ಷನ್, ಓರಿಯೆಂಟೇಷನ್, ಪ್ರಿಲಿಮಿನರಿ ಟ್ರೈನಿಂಗ್. ಹಿಯರ್ ಕಂಪ್ನಿ ಹ್ಯಾಸ್ ಟು ಬಿ ಇಂಟ್ರೊಡ್ಯೂಸ್ ಟು ಕ್ಯಾಂಡಿಡೇಟ್ ಆ್ಯಂಡ್ ಕ್ಯಾಂಡಿಡೇಟ್ ಹ್ಯಾಸ್ ಟು ಬಿ ಇಂಟ್ರೊಡ್ಯೂಸ್ ಟು ದಿ ಕಂಪನಿ. ಬಂದವ್ರನ್ನ ಎಲ್ಲ ಜನ ಉಳುಕಿ ಎಂಪ್ಲಾಯೀಸ್ಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು. ಈ ಎಂಪ್ಲಾಯಿಗೆ ಉಳುಕಿ ಎಂಪ್ಲಾಯೀಸ್ ಪ್ಲಸ್ ಕಂಪನಿ ಡೈರೆಕ್ಟರ್ಸ್, ಕಂಪ್ನಿ ಪಾಲಿಸಿ, ಕಂಪ್ನಿ ಬ್ಯಾಕ್ಗ್ರೌಂಡ್ ಬಗ್ಗೆ ಇಂಟ್ರಡಕ್ಷನ್ ಕೊಡಬೇಕು. ಆಮೇಲೆ ಅವ್ರ ಜಾಬ್ ಬಗ್ಗೆ ಇಂಟ್ರಡಕ್ಷನ್ ಕೊಡಬೇಕು. ದಿಸ್ ಇಸ್ ಕಾಲ್ಡ್ ಆಸ್ ಓರಿಯೆಂಟೇಷನ್. ಅವ್ರನ್ನ ಅದ್ರ ಬಗ್ಗೆ ಆ ಕಂಪ್ನಿ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಮುಟ್ಟಿಸ್ಬೇಕು, ಇನ್ಫಾರ್ಮೇಷನ್ ಕೊಡಬೇಕು. ಅಂದರೆ ಕಂಪ್ನಿ ಏನು, ತಾವೇನು ಕೆಲಸ ಮಾಡ್ತೇವೆ, ಎಲ್ಲಿ ಮಾಡ್ತೇವೆ, ಅದ್ರ ಬಗ್ಗೆ ಕಂಪ್ನೀಟ್ ಡೀಟೇಲ್ ಕೊಡಬೇಕು. ಕಲೀಗ್ಸ್ ಬಗ್ಗೆ ಮಾಹಿತಿ ಕೊಡಬೇಕು, ಡೀಟೇಲ್ಸ್ ಕೊಡಬೇಕು. ಬಾಸ್, ಸುಪೀರಿಯರ್, ಇವರು ಸೂಪರ್ವೈಸರ್ಸ್, ಸುಪೀರಿಯರ್, ಸಬಾರ್ಡಿನೇಟ್ಸ್ ಯಾರಿದ್ದಾರೆ ಅವ್ರ ಬಗ್ಗೆ ಎಲ್ಲನೂ ಇಂಟ್ರಡಕ್ಷನ್ ಕೊಡಬೇಕು. ಸೊ ಇಂಟ್ರಡಕ್ಷನ್ ಕೊಡೋ ಉದ್ದೇಶ ಏನಂದರೆ
ಶೇರಿಂಗ್ ಆಫ್ ಇನ್ಫಾರ್ಮೇಷನ್, ಲಾಯಲ್ಟಿ, ಕಾನ್ಫಿಡೆನ್ಸ್, ಇಂಟ್ರಡಕ್ಷನ್ ಆ್ಯಂಡ್ ಎಗ್ರಿಮೆಂಟ್. ಇಬ್ಬರ ನಡುವೆ ಕಂಪ್ನಿ ಮತ್ತು ಸೆಲೆಕ್ಟೆಡ್ ಎಂಪ್ಲಾಯೀಸ್ ನಡುವೆ ಎಗ್ರಿಮೆಂಟ್ ಇದ್ದಂಗೆ. ಸೊ ಇದು ಇನ್ಫಾರ್ಮೇಷನ್ ಕೊಡೋ ಮುಂದೆ ಕಂಪ್ನಿ ಸಂಬಂಧಪಟ್ಟದ್ದು ರೂಲ್ಸ್, ರೆಗ್ಯುಲೇಷನ್ಸ್, ಆರ್ಡರ್ಸ್, ಡೀಟೇಲ್ಸ್, ಕಂಪ್ನಿ ಪ್ರಮೋಟರ್ಸ್, ಅದ್ರ ಬಗ್ಗೆ ಎಲ್ಲನೂ ಇನ್ಫಾರ್ಮೇಷನ್ ಕೊಡಬೇಕು. ಇದಿಷ್ಟೆಲ್ಲ ಕೊಟ್ಟುಕೊಳ್ಳೆ ಕ್ಯಾಂಡಿಡೇಟ್ಸ್ ನಾವು ದೇ ಆರ್ ಕನ್ವರ್ಟೆಡ್ ಇನ್ ಟು ಎಂಪ್ಲಾಯಿ. ಕ್ಯಾಂಡಿಡೇಟ್ಸ್ ಇಷ್ಟು ಈ ಸೆಲೆಕ್ಷನ್ ಪ್ರೋಸೆಸ್ನಾಗ ಲಾಸ್ಟ್ ಸ್ಟೇಜಸ್ ಮಟ್ಟ ಅವ್ರು ಕ್ಯಾಂಡಿಡೇಟ್ಸ್ ಅಂತ ಹೇಳ್ತಿದ್ವಿ. ಅವ್ರಿಗೆ ಒಂದ್ಸಲ ಅಪಾಯಿಂಟ್ಮೆಂಟ್ ಆಯಿತು, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಅವರು ಹ್ಞೂ ಅಂತ ನಮ್ಮ ಕಂಪ್ನಿ ಬಂದು ಜಾಯ್ನ್ ಆದರೆ, ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರು ಫೈನಲ್ ಅಲ್ಲ, ಅವ್ರು ನಮ್ಮ ಕಂಪ್ನಿಗೆ ಎಗ್ರಿಮೆಂಟ್ ಮಾಡ್ಕೊಂಬಂದ್ರೆ ಬಂದು ಜಾಯ್ನ್ ಆಗಬೇಕು, ಇಂಟ್ರಡಕ್ಷನ್ ಆಗಬೇಕು, ಇಂಡಕ್ಷನ್ ಆಗಬೇಕು, ಓರಿಯೆಂಟೇಷನ್ ಅಂದರೆ ಫೈನಲ್ ಬಂದು ಅವರು ಕಂಪ್ನಿಯೊಳಗೆ ಜಾಯ್ನ್ ಆದ್ರಂತ ಅರ್ಥ. ದಿಸ್ ಇಸ್ ಆಲ್ ಅಬೌಟ್ ಸೆಲೆಕ್ಷನ್ ಪ್ರೋಸೆಸ್. ಸೊ ವಿಚ್ ಸ್ಟಾರ್ಟೆಡ್ ವಿತ್ ಸೆಲೆಕ್ಷನ್ ಪ್ರೋಸೆಸ್ ಸ್ಟಾರ್ಟೆಡ್ ವಿತ್ ಜಾಬ್ ಅನಾಲಿಸಿಸ್ ಕಂಟಿನ್ಯೂಡ್ ಟಿಲ್ ಓರಿಯೆಂಟೇಷನ್. ಸೊ ಪ್ರಿಪೇರ್ ಫಾರ್ ಆಲ್ ದೀಸ್ ಸೆಷನ್ಸ್. ನೌ ಟ್ರೈ ಟು ಆನ್ಸರ್ಸ್ ದೀಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆ್ಯಂಡ್ ಯು ಬಿ ಪ್ರಿಪೇರ್ಡ್ ಫಾರ್ ರೈಟಿಂಗ್ ಯುರ್ ಓನ್ ಪ್ರೊಫೈಲ್. ನಿಮ್ಮ ಪ್ರೊಫೈಲನ್ನು ಬಿಲ್ಡಪ್ ಮಾಡ್ಕೋರಿ. ಬೇರೆ ಬೇರೆ ಟೆಸ್ಟ್ ಕ್ವೆಶನ್ ಪೇಪರ್ಸನ್ನು ಗೌರ್ಮೆಂಟ್ ಸೆಕ್ಟರ್ಸ್ನೊಳಗೆ ಬೇರೆ ಬೇರೆ ಕ್ವೆಶನ್ ಪೇಪರ್ಸ್ ನಿಮ್ಗೆ ಅವೈಲೇಬಲ್ ಇರ್ತಾವೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಜಾಬ್ ಸಂಬಂಧಪಟ್ಟದ್ದು, ಅವನ್ನ ನೀವು ಅಟೆಂಪ್ಟ್ ಮಾಡಿರಿ. ನೆಕ್ಸ್ಟ್ ಗ್ರೂಪ್ ಡಿಸ್ಕಷನ್ನಿಗೆ ಪ್ರಿಪೇರ್ ಆಗಿರಿ. ಅಂದರೆ ನೀವು ಈ ಲೆಸನ್ನ ಕಲ್ತದ್ದಕ್ಕೂ ಪ್ರಾಕ್ಟಿಕಲಾಗಿ ಏನು ಪ್ರಾಕ್ಟಿಕಲಾಗಿ ಕಂಪ್ನೀಸ್ ಕ್ವೆಶನ್ಸ್ ಕೇಳ್ತಾರೆ ಅದ್ರ ಬಗ್ಗೆ ನೀವು ಪ್ರಿಪೇರ್ಡ್ ಆಗಿ ಇರಬಹುದು, ಕಾನ್ಫಿಡೆನ್ಸ್ ನಿಮ್ಗೆ ಹೆಚ್ಚಿಗೆ ಆಕೈತಿ. ಸೊ ಇನ್ ಆರ್ಡರ್ ಟು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದಿ ಜಾಬ್ ಯು ಹ್ಯಾವ್ ಟು ಎಕ್ಸ್ಪೋಸ್ ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್. ಟಿ ವಿ ಒಳಗೆ ಚಾನಲ್ಸನ್ನು ವ್ಯೂ ಮಾಡಿರಿ. ಬೇರೆ ಬೇರೆ ಇನ್ಫಾರ್ಮೇಟಿವ್ ಚಾನಲ್ಸ್ ಇರ್ತಾವೆ, ಅದು ಟೆಕ್ನಾಲಜಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಸೈನ್ಸಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಸ್ಪೋರ್ಟ್ಸಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಮೂವೀಸಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಪೊಲಿಟಿಕಲ್, ಅವನ್ನೆಲ್ಲ ಚಾನಲ್ಸ್ ವ್ಯೂ ಮಾಡಿರಿ. ನ್ಯೂಸನ್ನು ರೆಫರ್ ಮಾಡಿರಿ, ಬುಕ್ಸನ್ನು ಓದಿರಿ. ಆಮೇಲೆ ವೆರಿ ಗುಡ್ ಡಿಸ್ಕಷನ್ನ ನಿಮ್ಮ ಫ್ರೆಂಡ್ಸ್, ನಿಮ್ಮ ಟೀಚರ್ಸ್, ನಿಮ್ಮ ಸಂಬಂಧಪಟ್ಟವರು, ಪೇರೆಂಟ್ಸ್ ಜೊತೆ ಡಿಸ್ಕಷನ್, ಅವನ್ನ ನೀವು ಇನ್ವಾಲ್ವ್ ಆಗಿರಿ. ಅಂದರೆ ನಿಮಗೆ ನೀವು ಎನ್ರಿಚ್ ಆಗ್ತೀರಿ. ಇದು ಎನ್ರಿಚ್ ಆದರೆ ನಿಮ್ಮ ಜಾಬ್ ಸೆಲೆಕ್ಷನ್ ಪ್ರೋಸೆಸ್ನೊಳಗೆ ಭಾಳ ಹೆಲ್ಪ್ಫುಲ್ ಆಕೈತಿ. ಆಲ್ ದಿ ವೆರಿ ಬೆಸ್ಟ್ ಟು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.